ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. Good morning. Good morning. Thank you. ಕಾಫಿ ಹೇಗಿದೆ? ಚೆನ್ನಾಗಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ, ಸರಿಗಿದೆ ಅಲ್ವಾ? ಪರ್ಫೆಕ್ಟ್ ಆಗಿದೆ. ಇಷ್ಟು ದಿನಕ್ಕೆ ಇದೇ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ತಗೊಳ್ಳಿ. ಏನ್ ಹಾಗೆ ನೋಡ್ತಿದ್ದೀರಾ, ತಗೊಳ್ಳಿ. ಥ್ಯಾಂಕ್ ಯು. ಇದೇನಪ್ಪ ಇದು, ಇವತ್ತು ರಾಜಮರ್ಯಾದೆ, ಅವರೇ ಟವಲ್ ಎಲ್ಲ ಕೊಡ್ತಾ ಇದ್ದಾರೆ. ರೆಡಿ ಮಾಡಿ ಬಿಡ್ತಾರಲ್ಲ, ಏನ್ಟುಮ್ಮ ಸರ್ ಬೆಳ್ ಬೆಳ್ಗೆನೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಲೇ ಆನಂದ, ಇದ್ದಕ್ಕಿದ್ದಾಗ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾರ ಕಣ. ಭೂಮಿಕಾ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನನಗೆ. ನನ್ನ ಡ್ರೆಸ್ಸು, ವಾಚು, ಬೆಲ್ಟು, ನ್ಯಾಪ್ಕಿನ್ನು, ಶೂಸು, ಸಾಕ್ಸು ಎಲ್ಲಾನು ಅವರೇ ಸೆಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದಾರೆ ಕಣ. ಏನೋ ಇದೆಲ್ಲ ನಂಗೆ ಒಂಥರ ಶಾಕ್ ಆಗ್ತಾ ಇದೆ. ಲೋ ಗೆಳೆಯ, ಇದಕ್ಕೆ ಯಾಕೋ ಶಾಕ್ ಆಗ್ತಾ ಇಲ್ಲ ಅಪ್ಪ. ಅವ್ರು ನಿನ್ ಹೆಂಡತಿ ಕಣಪ್ಪ. ಅವ್ರು ನಿನಗೆ ಮಾಡಿದ ಇನ್ಯಾರ ಸೇವೆ ಎಲ್ಲ ಮಾಡ್ಬೇಕು? ಅವರು ಗಂಡ ಅನ್ನೋ ಪ್ರೀತಿಗೆ ಇವೆಲ್ಲ ಮಾಡ್ತಾರೆ ಕಣ. ಒಂದು ವಿಷಯ ನೆನಪಲ್ಲಿ ಇಟ್ಕೋ, ಇಂಥ ಹೆಂಡತಿ ಸಿಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು ಗೊತ್ತಾ. ಅಲ್ಲ ಆದ್ರೂ ಇಷ್ಟೊಂದೆಲ್ಲ. ಅವಾಗ ಗೆಳೆಯ ಸ್ವಲ್ಪ ಅರ್ಥ ಮಾಡ್ಕೊಳ. ಎಲ್ಲ ಹೆಂಡತಿರು ತಮ್ಮ ಗಂಡಂದ್ರಿಗೆ ಅಡಿಗೆ ಮಾಡಿ ಹಾಕೋದ್ರಲ್ಲಿ, ಕಾಫಿ ಮಾಡ್ಕೊಡೋದ್ರಲ್ಲಿ, ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಬಟ್ಟೆನ ರೆಡಿ ಮಾಡ್ಕೊಡೋದ್ರಲ್ಲಿ, ಅವ್ರು ಮಾಡೋ ಕೆಲಸದಲ್ಲಿ ಸಹಾಯ ಮಾಡೋದ್ರಲ್ಲಿ ಖುಷಿ ಕಂಡ್ಕೋತಾರೆ ಕಣ. ಅವರು ಅವರ ಪ್ರೀತಿನ ತೋರಿಸೋ ವಿಧಾನ ಕಣ ಇದು ಗೆಳೆಯ. ಅಪ್ಪ ನೀ ಸುಮ್ನೆ ಇರಪ್ಪ, ನಿಂಗೆ ಯಾವ್ದಕ್ ಯಾವ್ದನ್ನ ಲಿಂಕ್ ಮಾಡ್ಬಿಡ್ತೀಯ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಒಂದ್ ಕಡೆ ಮೂಗ್ ಕಟ್ಟಿದ್ರು ಹೇಗೋ ಇನ್ನೊಂದ್ರಲ್ಲಿ ಉಸಿರಾಗ್ಬೋದು. ಎರಡು ಮೂಗು ಕಟ್ಬಿಟ್ಟಿದ್ದೀರಪ್ಪ, ಉಸಿರಾಡಕ್ಕೂ ಆಗ್ತಿಲ್ಲ. ದೇವ್ರೆ ದೇವ್ರೆ, ಪಾಪ ನೆಮ್ಮದಿಯಾಗಿ ಮಲ್ಗಿದ್ದಾರೆ. ಈ ಟೈಮಲ್ಲಿ ಕೆಮ್ಮು ಆಗಿ ಮಾಡ್ಬಿಡಪ್ಪ, ಅವ್ರಿಗೆ ಮಧ್ಯದಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದು ಕಷ್ಟ. ಪ್ಲೀಸ್ ದೇವ್ರೆ. ಏನಾದ್ರು ಸೌಂಡ್? ಏನಿಲ್ಲ ರೀ, ನೋಡ್ತೀನಿ ರೀ. ಯಾರಪ್ಪ ಪಾಪ ಇಷ್ಟೊಂದು ಕೆಮ್ತಾ ಇದ್ದಾರೆ? ಪಾಪ ಅವ್ರ ಆರೋಗ್ಯ ಅದು ಎಷ್ಟು ಹದ್ಗೆಟ್ಟಿದೆಯೋ ಏನು. ಅಲ್ಲ ಎಲ್ಲೋ ಕೆಮ್ತಾ ಇದ್ರೆ ನಮ್ಮನೆಯಲ್ಲೇ ಕೆಮ್ತಾ ಇರೋ ಥರ ಕಳಿಸ್ತಾ ಇದೆಯಲ್ಲ ಭಗವಂತ. ಅವ್ರ ಆರೋಗ್ಯ ನೋಡ್ಕೋಬಾರ್ದ ಗಿರ್ಜಾ? ಗಿರ್ಜಾ ಏನಮ್ಮ,
ಆಸ್ಪತ್ರೆ ಮೆಟ್ಟಲು ತುಳಿಬಾರದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಯೋ ಮಾವ, ನಂಗೆ ಏನೂ ಆಗಿಲ್ಲ, ಅದು ಕಫ ಇತ್ತಲ್ವಾ, ಅದಕ್ಕೆ ಆಚೆ ಬಂದು ಕೆಮ್ತಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಇನ್ನು ನಿನ್ನ ಮಾತು ಹೇಳೋದಿಲ್ಲ, ಬೆಳಗ್ಗೆ ರೆಡಿ ಆಗಿರು, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಗಿರಿಜ, ನಾನು ನಿನ್ನ ಮಾವ ಮಾತ್ರ ಅಲ್ಲ, ನಿಮ್ಮಪ್ಪ ಇದ್ದಾಗೆ. ಅಕ್ಕ, ಅಷ್ಟೊಂದು ಕೆಮ್ತಾ ಇದೀಯ, ನಿನ್ ಮೊದ್ಲಿಂದನೂ ಹೀಗೆ ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲ್ ಯಾಕೆ ಅಂತ ಸುಮ್ಮನೆ ಆಗ್ತೀಯ? ಕಾಯಿಲೆ ದೊಡ್ಡದಪ್ಪವರೆಗೂ ಕಾಯೋಕೆ ಆಗ ಗಿರ್ಜಮ್ಮ, ಅರ್ಥ ಮಾಡ್ಕೊಣಿ. ಅಯ್ಯೋ ಕಾಶಿ ಅವರೇ, ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ದೈಹಿಕ ಸ್ವಚ್ಛತೆ, ಮಾನಸಿಕ ಭದ್ರತೆ, ಆಹಾರ ಕ್ರಮ, ದಿನನಿತ್ಯ ವ್ಯಾಯಾಮ, ಇದೆಲ್ಲವನ್ನು ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಆರೋಗ್ಯ ಅಂತ ಬಂದಾಗ ನನ್ನ ಮುಂದೆ ಯಾರೂ ಕೆಮ್ಮಂಗೆ ಇಲ್ಲ. ಅಯ್ಯೋ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಭಗವಂತ. ಹಾ, ಇವ್ರಿಗೆ ಮಧ್ಯಾಹ್ನ ಊಟದ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಅಡುಗೆ ಮಾಡಬೇಕು, ನಂಗಿಷ್ಟು ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಅಕ್ಕ, ಅಕ್ಕ, ಇವ್ರನ್ನ ತಿದ್ದಕಂದ್ರೆ ಆ ಭಗವಂತನೇ ಬಂದು ಚಾಕ್ ಪೀಸು ಸ್ಲೇಟ್ ಕೊಡ್ಕ. ನೀನೇನ್ ಟೆನ್ಷನ್ ಮಾಡ್ಕೊಬೇಡ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಲ್ಗಿದ್ಯಾ ಪಾಪ, ತೊಂದ್ರೆ ಆಯ್ತ ಕಂದ? ತೊಂದ್ರೆ ಏನಿಲ್ಲ ಅಮ್ಮ, ನೀವು ಹೋಗಿ ಫ್ರೆಶ್ ಅಪ್ ಆಗಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಅಮ್ಮ ಒಂದ್ ನಿಮಿಷ. ಇಲ್ಲಮ್ಮ, ನನ್ನ ಮನ್ಸಲ್ಲಿರೋದನ್ನ ಹೇಳೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನೀವು ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ, ಮಾತಾಡೋಣ. ಇಲ್ಲ ಅಮ್ಮ, ಏನ್ ಕೇಳ್ಬೇಕು ಅಂತಿದ್ಯೋ ಕೇಳು. ಏನ್ ವಿಷಯ? ಅಮ್ಮ, ನಿನ್ನೆ ರಾತ್ರಿ ಇಡೀ ಯೋಚನೆ ಮಾಡಿದಾಗ ನಂಗೆ ಅನ್ಸಿದ್ದು, ನಮ್ಮ ಮಾವನ ನಮ್ಮನೆಯಲ್ಲೇ ಯಾರೋ ಬಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ, ಅದಕ್ಕೆ ನಮ್ಮನೆಯಲ್ಲಿರೋರು ಯಾರೋ ಸಹಾಯ ಮಾಡಿರ್ಬೋದಲ್ವಾ? ಇಲ್ಲ ಅಂದ್ರೆ ಇಷ್ಟು ದಿನ ನಮ್ ಕಣ್ ತಪ್ಪಿಸಿ ನಮ್ಮನೆಯಲ್ಲೇ ಇಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಅಮ್ಮು, ನಿಂಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಧ್ರುವ, ಈ ಮನೆಯಲ್ಲಿ ಅನುಮಾನ ಪಡೋದಕ್ಕೆ ಯಾರಿದ್ದಾರೆ? ಅನುಮಾನ ಪಟ್ರೆ ಸುಹಾಸಿನಿ ಮೇಲೆ ಪಡಬೇಕು ಅಲ್ವಾ? ಹೌದಮ್ಮ, ನನಗೂ ಸುಹಾಸಿನಿ ಅತ್ತೆ ಮೇಲೆ ಅನುಮಾನ. ಯಾವಾಗ ಅವರು ನಮ್ಮಮ್ಮನ ಈ ಮನೆಗೆ ಕರ್ಕೊಂಡು ಬಂದ್ರೋ, ನಾನು ಸುಹಾಸಿನಿ ಅತ್ತೆನ ಕಂಪ್ಲೀಟ್ ಆಗಿ ನಂಬಿಟ್ಟಿದ್ದೆ. ಅಲ್ಲೇ ನಾನು ಮಾಡಿದ ಮಿಸ್ಟೇಕ್. ಅಂದ್ರೆ ಸುಹಾಸಿನಿನೇ ಸೂರಿನ ಸೆಲಾರ್ನಲ್ಲಿ ಬಚ್ಚಿಟ್ಟಿದ್ದು ಅಂತ ಹೇಳ್ತೀಯ? ಸಾಧ್ಯತೆ ಇದೆಯಮ್ಮ. ಅವತ್ತು ರಾಜಣ್ಣ ಅಪ್ಪಾಜಿನ ಹುಡ್ಕೊಂಡು ಸೆಲಾರ್ ಹತ್ರ ಹೋದಾಗ ಸುಹಾಸಿನಿ ಅತ್ತೆ ತಲೆ ತಿರುಗಿದಿರೋ ತರ ನಾಟಕ ಮಾಡಿದ್ರು. ಯಾಕೆ? ಯಾಕಂದ್ರೆ ಅಲ್ಲಿ ಅಪ್ಪಾಜಿ ಇದ್ರು, ನಮ್ಮೆಲ್ಲರೂ ಗಮನ ಅಲ್ಲಿಗೆ ಹೋಗದೆ ಇರಲಿ ಅಂತ
ಸುಹಾಸಿನಿ ಅತ್ತೆ ನಾಟಕ ಮಾಡಿದ್ರು. ಅದು ಅಲ್ಲದೆ ಅದೇ ಜಾಗದಲ್ಲಿ ಮಾವ ಜಪ ಮಾಡ್ತಿದ್ದ ಮಣಿ ರಾಜಣ್ಣನ ಕೈಗೆ ಸಿಕ್ತು. ಅದೇಕ್ ಸಾಧ್ಯ? ಇದರಿಂದ ಗೊತ್ತಾಗುತ್ತೆ ಇದ್ರ ಹಿಂದೆ ಸುವಾಸನೀಯತೆ ಕೈವಾಡ ಇದೆ ಅಂತ. ಹೌದು ಅಮ್ಮ, ಇದಕ್ಕೆ ಸುವಾಸನೆಯೇ ಕಾರಣ. ಅವಳಂತರ ಉಸಿರೊಳಿದಾಗೆ ಸಮಯ ಬಂದಾಗ ಬಣ್ಣ ಬದಲಾಯಿಸ್ತಾಳೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟು ಫೋನ್ ಮಾಡಿದ್ರು ರೆಸ್ಪಾಂಡೇ ಮಾಡಲಿಲ್ಲ. ನಾವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದೀವಿ ಗೊತ್ತಾ? ಪ್ರಾರ್ಥನ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಕೊಂಡ್ರೆ ವಾಪಸ್ ಬಂದಿದ್ದಾಳೆ. ಏನೋ ನಡೀತಿದೆ ಅತ್ತೆ, ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ. ಏನಾಗಿರ್ಬೋದು? ಅಭಿ, ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇಷ್ಟು ದಿನ ನಿನ್ನ ಸಾಮ್ರಾಜ್ಯನ ಬೀಳ್ಸೋದಕ್ಕೆ, ನಿನಗೆ ಕೆಟ್ಟ ಹೆಸರು ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದ ಅಲ್ವಾ? ಅವನನ್ನ ಹುಡುಕ್ಸ್ಬೇಕು ಅಂತ ನೀನು ತುಂಬಾ ಪ್ರಯತ್ನ ಪಟ್ಟೆ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು. ಅಂತರಮ್ಮ, ಏನ್ ಹೇಳ್ತಿದ್ದೀರ ನೀವು? ಅಲ್ಲ ಅಂತರಮ್ಮ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಅಪ್ಪನೇ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವ್ರ ಮೊದ್ಲು ಹೇಳಿ ಇರಿ ಬಾವಾ. ಅತ್ತೆ ನೀವ್ ಹೇಳಿ. ಅದು ಬೇರೆ ಯಾರು ಅಲ್ಲ, ನೀವು ಸಾಕ್ ಬೆಳೆಸಿರೋ ಮಗ ಕಿಶೋರ್. ಸ್ಟಾಪ್ ದೇರ್ ಅಂತರ. ಏನು ಮಾತಾಡ್ತಿದ್ದೆ ಯೋಚನೆ ಮಾಡಿ ಮಾತಾಡು. ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ಹಾ, ಕಿಶೋರ್ ನನ್ನ ಮಗ, ನಾನು ಸಂಸ್ಕಾರ ಹೇಳ್ಕೊಟ್ಟು ಬೆಳೆಸಿರೋ ಮಗ. ಇವನು ಇಂಥ ನೀಚ ಕೆಲಸ ಮಾಡ್ತಾನ? ನೆವ ನೆವ. ಮಾತಾಡಕ್ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಮಾತಾಡು. ಕೋಪದಲ್ಲಿ ನೀನ್ ನನ್ನನ್ನ ಕೊಂದ್ ಹಾಕಿದ್ರು ಪರವಾಗಿಲ್ಲ, ಮನೆ ಮಗನ ಮೇಲೆ ಇವಳೇನ್ ಈ ತರ ಆರೋಪ ಮಾಡ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಸೇರ್ಕೊಂಡು ನನ್ಗೊಂದು ಏಟ್ ಹಾಕಿದ್ರು ಪರವಾಗಿಲ್ಲ, ಆದ್ರೆ ಸತ್ಯ ಮುಚ್ಚೋಗ್ಬಾರ್ದು ಅಭಿ. ಅದು ದೀಪ ಇದ್ದಾಗೆ ನಾವ್ ಅದನ್ನ ಎಷ್ಟೇ ಆರಿಸೋದಕ್ ಪ್ರಯತ್ನ ಪಟ್ರು ಅದು ಹೊಗೆ ಆಗಾದ್ರೂ ಹೊರಗಡೆ ಬಂದೇ ಬರುತ್ತೆ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದಲ್ಲ, ಇದೇ ಸತ್ಯನ ನಿರೂಪಿಸಕ್ ಹೋಗಿದ್ದೆ. ಅದಕ್ಕೆ ಪೊಲೀಸರನ್ನು ಜೊತೆಲೆ ಕರ್ಕೊಂಡು ಬಂದಿದ್ದೀನಿ. ಹೌದು ಸರ್, ಎಲ್ಲ ಸಾಕ್ಷಿಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಿಯೇ ನಾವಿಲ್ಲಿ ಬಂದಿರೋದು. ಅಂತರ ಮೇಡಮ್ ಹೇಳ್ತಾ ಇರೋದು 100% ಸರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂದೊಂದಿನ ಹೀಗಾಗತ್ತೆ ಅನ್ನೋ ಕಾರಣಕ್ಕೆ ಅವತ್ತೇ ನಿನಗೆ ನಾನು ಎಚ್ಚರಿಸಿದ್ದೆ. ಜನನಿಗೆ ಬುದ್ಧಿ ಹೇಳಕ್ ಹೋಗ್ಬೇಡ ಅಂತ ಕೇಳಿದ್ಯ ನನ್ನ ಮಾತು? ನೋಡ್ದ್ಯಾ ಇವತ್ತು ಏನಾಯ್ತು ಅಂತ? ಅಲ್ಲ ಸಾರ್ಥಿ, ಜನನಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಅಧಿಕಾರನೂ ಪಾರೋಗಿಲ್ವಾ? ಇವತ್ತು ನಮ್ಮ ಮಗು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು ನಮ್ಮ ಮಗು ವಿಷಯದಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ ಹೇಳೋದು ತಪ್ಪಾ ಸಾರ್ಥಿ? ಮಗು ವಿಚಾರದಲ್ಲಿ ಪಾರು ಹೇಳಿದ್ದು ತಪ್ಪು ಅಂತ ಹೇಳ್ತಿಲ್ಲ ದೊಡ್ಡ ಯಜಮಾನ್ರೆ, ಆದರೆ ಹೇಳಿದ ರೀತಿ ತಪ್ಪಾಗಿತ್ತು ಅಂದೆ. ಸೂಕ್ಷ್ಮವಾಗಿ ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತೇನೋ. ಒಂದು ವೇಳೆ ಮಗು ವಿಚಾರದಲ್ಲಿ ಪಾರುನೇ ಈ ರೀತಿ ಮಾಡಿದಿದ್ರೆ ನೀವು ಪಾರುಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ರ ಸಾರ್ಥಿ? ಇಲ್ಲ ತಾನೆ, ಬೈತಾ ಇದ್ರಿ ಅಥವಾ ಕೋಪದಲ್ಲಿ ಜೋರಾಗಿ ಮಾತಾಡ್ತಾ ಇದ್ರಿ. ನನ್ನ ಪ್ರಕಾರ ಇವತ್ತು ಪಾರು ಯಾವ ತಪ್ಪು ಮಾಡಿಲ್ಲ ಸಾರ್ಥಿ. ಪಾರು ಮಾತನ್ನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡಿರೋದು ಜನನಿ. ಇರಬಹುದು ದೊಡ್ಡ ಯಜಮಾನ್ರೆ, ಆದರೆ ಇನ್ನು ಮುಂದೆ ಪುಟಾಣಿ ಜವಾಬ್ದಾರಿನ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ಲಲ್ಲ, ಹಾಗಾದ್ರೆ ಪುಟಾಣಿನೇ ಸರ್ವಸ್ವ ಅನ್ಕೊಂಡಿರೋ ನಮ್ಮ ಪಾರುಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಪಾರುಗೂ ನಮ್ಮ ಪುಟಾಣಿಗೂ ಇರೋ ಒಡನಾಟ ಇವತ್ತಿಗೆ ಕೊನೆಯಾಗುತ್ತಾ? ಖಂಡಿತ ಇಲ್ಲ ಸಾರ್ಥಿ. ಜನನಿ ಏನೋ ಕೋಪದಲ್ಲಿ ಒಂದು ಮಾತು ಹೇಳಿದ್ಲು ಅಂತ ಪಾರು ಪುಟಾಣಿನ ನೋಡದೆ ಮಾತಾಡ್ಸದೆ ಇರೋದಕ್ಕಾಗತ್ತಾ? ಅದು ಅಲ್ಲದೆ ಆಫೀಸ್ ಕೆಲಸದ ಜೊತೆಗೆ ಪುಟಾಣಿನ ನೋಡ್ಕೊಳ್ಳೋದು ಅಂದರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಜನನಿ ಆಫೀಸ್ಗೆ ಅಂತ ಕೆಲಸಕ್ಕೆ ಹೋದರೆ ಬರದೆ ಸಂಜೆ, ಒಂದೊಂದ್ಸತಿ ರಾತ್ರಿನೂ ಆಗುತ್ತೆ. ರಾತ್ರಿ ಬಂದಮೇಲೆ ಪುಟಾಣಿ ಜೊತೆ ಖಂಡಿತ ಅವಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಸಾರ್ಥಿ. ಹೀಗಿರ್ಬೇಕಾದ್ರೆ ದಿನ ಪುಟಾಣಿ ನೋಡ್ಕೊಳ್ಳೋದು ಅಂದರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಮಗು ಜವಾಬ್ದಾರಿನ ತಗೊಳ್ಳೋದಕ್ಕೆ ಪಾರುಗೆ ಮಾತ್ರ ಸಾಧ್ಯ. ಇವತ್ತೇನೋ ಜನನಿ ಕೋಪದಲ್ಲಿ ಏನೋ ಒಂದು ಮಾತು ಹೇಳಿದ್ಲು ಅಂತ ಅದನ್ನೇ ಹಠ ಸಾಧಿಸೋ ಅಷ್ಟು ಕೆಟ್ಟೋಳಲ್ಲ. ದೇವ್ರ ದಯದಿಂದ ನಮ್ಮ ಪಾರು ಮಗಳ ಜವಾಬ್ದಾರಿನ ಅವಳೇ ನೋಡ್ಕೊಳ್ಳೋಂಗಾದ್ರೆ ಸಾಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಿಂಗ್ ಆಗ್ತೈತೆ. ಮತ್ ಫೋನ್ ಮಾಡ್ತಾನಲ್ಲ ಇವಯ್ಯ, ಇನ್ನೇನು ಇವಳಗ್ ಫೋನ್ ಮಾಡ್ತಾವನು? ತಾಯಿ ಚಾಮುಂಡವ್ವ, ನೀನೇ ಕಾಪಾಡ್ಬೇಕು ಇವನಿಂದ. ಯೋಳಯ್ಯ ರೀ ಅಕ್ಕವ್ರೆ, ಬೇಗ SVS ಆಸ್ಪತ್ರೆಗೆ ಬನ್ನಿ. ಯಾರ ಸಮಯ ನೀವು ಮಾತಾಡೋರು? ನಾನು ಸಂಕಪ್ಪ ಅಂತ. ಈ ಫೋನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನೀನ್ ಯೋನಿ ಹೇಳ್ತಿದ್ಯಪ್ಪ? ಅವ್ರು ಓಡಿಸ್ತಿದ್ ಕಾರಿಗೆ ಯಾವ್ದ ದೊಡ್ಡ ಗಾಡಿ ಬಂದು ಗುತ್ಕೊಂಡು ಹೋತು. ನಾವೆಲ್ಲ ಸೇರ್ಕೊಂಡು ಆಸ್ಪತ್ರೆ ಸೇರಿಸಿದೀವಿ. ಅವಯ್ಯ ಹುಷಾರಾಗ ಅಂತಾನೆ, ತಲೆಗೆ ತುಂಬಾ ಪೆಟ್ಟಾಗಿದೆ. ಆಸ್ಪತ್ರೆಗೆ ಸೇರಿಸುವಾಗ ಪ್ರಜ್ಞೆ ಇರ್ಲಿಲ್ಲ. ಈಗ ಹಂಗವ್ರೆ? ಅದನ್ನ ಡಾಕ್ಟರ್ ಹೇಳ್ಬೇಕು. ನೀವು ಬೇಗ ಆಸ್ಪತ್ರೆಗೆ ಬನ್ನಿ. ಸರಿ ಕಣಪ್ಪ, ನಿಮ್ಮಿಂದ ನಮಗ್ ಶಾನ ಉಪಕಾರ ಆಯ್ತು, ನಾನು ಈಗಲೇ ಬರ್ತೀನಿ. ಹೌದು, ನೀವು ಅವ್ರಿಗೆ ಏನಾಗ್ಬೇಕು? ನಾನು ಅವ್ರ ಅಂಡ್ರ ಆಗ್ಬೇಕು ಅನ್ಕೊಂಡ್ವಿ. ಈ ಫೋನ್ನಾಗೆ ಕೊನೆದಾಗ ನಿಮ್ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡಿ ವಿಷಯ ತಿಳಿಸಿದೀವಿ. ನೀವು ಬೇಗ ಬನ್ನಿ. ಸರಿ. ಸನ ಹೋಗುವ,
ಒಂದ್ ಬಾಟ್ಲಿಗೆ ಬಿಸಿನೀರ್ ಕಾಯಿ ಸಾಕಬ್ಬ, ಹಂಗೆ ಬುಟ್ಟಿನಾಗೆ ಒಂದೆರಡು ಲೋಟ ಒಂದೆರಡು ಟವಲ್ಲು ಎಲ್ಲ ಹಾಕೊಂಬರವ. ಅವ್ವ, ಅವನಿಗೆ ಆಕ್ಸಿಡೆಂಟ್ ಆದ್ರೆ ಅವನ್ನ ನೋಡಕ್ಕೆ ರಾಜಿ ಹೋಗ್ತಾಳೆ, ಇಲ್ಲ ಅಂದ್ರೆ ಜೈಲಿಂದ ಬಂದಿದ್ದಾನಲ್ಲ ಅವನ್ ಹೋಗ್ತಾನೆ. ನೀನ್ ಯಾಕವ್ವ ಹೋಗ್ಬೇಕು? ಈಗ ಎಸ್ಯ ಮಾತಾಡೋ ಸಮಯನ? ಯಾಕೆ ಯಾಕೆ ಮಾತಾಡ್ಬಾರ್ದು? ಬಿಟ್ಟು ಹೋದವನ್ಗೋಸ್ಕರ ನೀನ್ ಹೋಗ್ಬೇಡ ಅವ್ವ, ಸ್ನೇಹಕ್ಕೂ ಗೊತ್ತಾದ್ರೆ ಅಷ್ಟೇ. ನೋಡು ಅವಯ್ಯ ನನಗೆ ಗಂಡ, ನಿನಗೆ ಅಪ್ಪಯ್ಯ. ಹೋ, ಅಪ್ಪಯ್ಯ ಅಂತ ಹೇಳ್ಕೊಳಕ್ಕೆ ಒಂದೇ ಒಂದು ಕೆಲಸ ಮಾಡಿದಾನ ಹೇಳು ನೋಡೋಣ. ಆಗ ನೀನು ತೋರಿಸ್ತಿರೋ ಕನಸನ್ನ ಸರಿ ಅಂತ ಒಪ್ಕೋತೀನಿ. ತಂದೆ ನಂಬಿ ಕೊಡು. ಅಕ್ಕ, ಅವ್ವ ನಾನು ಹೇಳ್ತಿರೋ ಮಾತನ್ನ ಕೇಳ್ತಿಲ್ಲ, ನೀನಾದ್ರೂ ಹೇಳು ಹೋಗೋದ್ ಬೇಡ ಅಂತ. ಅಯ್ಯೋ ಅವ್ವ, ನಾನು ಬತ್ತೀನಿ ಬತ್ತೀನಿ. ಅವ್ವ ಹೋಗ್ಬೇಡ ಅವ್ವ, ಅಕ್ಕ ನೀನು ಹೋಗ್ಬೇಡ ಪ್ಲೀಸ್. ನೋಡ ನಾನು ಫೋನ್ ಮಾಡ್ತೀನಿ, ನಿನ್ ಮನೆ ತವ ಹುಷಾರಾಗಿ ನೋಡ್ಕೊ. ಅವ್ವ ಹೋಗ್ಬೇಡ ಅವ್ವ, ನನ್ ಮಾತ್ ಕೇಳು. ಅಕ್ಕ ನೀನಾದ್ರೂ ಹೇಳಕ್ಕ ಅವಂಗೆ. ಅವ್ವ ನೀನು ಒಳ್ಳೆತನಾನೆ, ಎಲ್ರು ಮಿಸ್ ಯೂಸ್ ಮಾಡ್ಕೊಳ್ಳೋದು. ನಾನು ಈ ವಿಷಯನ ಸ್ನೇಹಕ್ಕಂಗ್ ಹೇಳೇ ಹೇಳ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ಅತ್ತೆ, ಪದ್ಮಾ ಅವ್ರಿಗೆ ನಮ್ಮ ಮನೆ ಅವರಿಂದ ಅನ್ಯಾಯ ಆಗಿದೆ. ಅವ್ರಿಗೆ ನ್ಯಾಯ ಸಿಗೋವರೆಗೂ ಮನೆಯಿಂದ ಆಚೆ ಕಳ್ಸೋದಕ್ ನಾನ್ ಬಿಡಲ್ಲ. ನೋಡ್ ಹುಡುಗಿ, ನನ್ನ ಹತ್ರ ಮೊಂಡ ಹಠ ಮಾಡಿದ್ರೆ ಪರಿಣಾಮ ಏನಾಗತ್ತೆ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಎಲ್ಲ ಗೊತ್ತಿದೆ ಅತ್ತೆ, ಆದ್ರೆ ಅವ್ರು ಇಲ್ಲೇ ಇರ್ಬೇಕಾದವ್ರು. ಯಾಕೆ ಇವಳು ಇಲ್ಲೇ ಇರ್ಬೇಕು? ಅವರು ಸಹ ನನ್ ತರ ನಿಮ್ ತರ ಈ ಮನೆ ಸೊಸೆ. ಈ ಮನೆ ಮೇಲೆ ನಮಗ್ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟೇ ಹಕ್ಕಿದೆ. ಅದೇ ಅಲ್ವಾ ನ್ಯಾಯ? ಆ ಹುಡುಗಿ ಗೊತ್ತಾಗುವಷ್ಟು ಸೂಕ್ಷ್ಮನೂ ನಿನಗೆ ಗೊತ್ತಿಲ್ವಲ್ಲ ಸೀತಾ. ಪದ್ಮ ಈ ಮನೆ ಸೊಸೆ, ನೀನು ಒಪ್ಪಿಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಹೌದು ಅತ್ತೆ, ಸತ್ಯನ ಒಪ್ಕೊಂಡ್ರೆ ಸುಲಭವಾಗಿ ಅರ್ಗಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಅದು ನಮ್ಮನ್ನೇ ಸುಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅತ್ತೆ. ವಿತಂಡವಾದ ಮಾಡಬೇಡ ಸತ್ಯ, ಯಾವ್ದು ಸುಳ್ಳು ಯಾವ್ದು ಸತ್ಯ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅತ್ತೆ. ಒಂದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಹೇಗೆ ಹೇಳಿ? ಒಂದ್ಸತಿ ಪದ್ಮಾ ಅವ್ರ ದೃಷ್ಟಿಯಿಂದನೂ ಯೋಚನೆ ಮಾಡಿ. ಸತ್ಯ ಅವ್ರೆ ಪ್ಲೀಸ್, ನನ್ನಿಂದಾಗಿ ನೀವು ನಿಮ್ಮ ಅತ್ತೆ ಹತ್ರ ನಿಷ್ಠೂರ ಆಗ್ಬೇಡಿ. ಇಲ್ಲ ಪದ್ಮಾ ಅವ್ರೆ, ಕೋಟೆ ಮನೆಗೆ ಒಂದ್ ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಟೋದ್ ಬೇಡ. ನೀವಿಲ್ಲೇ ಇರ್ಬೇಕು, ನಿಮಗ್ ಸಿಗ್ಬೇಕಾದ ನ್ಯಾಯ ಸಿಗ್ಬೇಕು. ಅತ್ತೆ ನೋಡಿ, ನಿಮ್ ಮುಂದೇನೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ. ಇವಳು ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಈ ಪದ್ಮ ನಮ್ಮ ಮನೇಲಿ ಇಷ್ಟೊಂದು ಮೆರಿತಾನೆ ಇರಲಿಲ್ಲ. ಮೊದಲು ಈ ಸತ್ಯನ ವಿಚಾರಿಸಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಓ, ನೀನು ಈ ರೀತಿ ಹೋಗ್ತಾ ಇದೀಯಾ? ಹಾಗಾದ್ರೆ ಸರಿಯಾಗಿ ಕೇಳಿಸ್ಕೊ, ನಿನಗೆ ನಾನು ಬೇಕಾ ಇಲ್ಲ ಇವಳು ಬೇಕಾ? ಯಾವತ್ತಿದ್ರು ನೀವೇ ತಾಯಿನ ಯಾವತ್ತಾದ್ರೂ ಮಗು ಬಿಟ್ಕೊಡುತ್ತಾ ಅತ್ತೆ? ಆದ್ರೆ ಈ ವಿಷಯದಲ್ಲಿ ನಾನು ನ್ಯಾಯದ ಪರ. ನ್ಯಾಯ? ಯಾವ ನ್ಯಾಯ? ನಿನಗನ್ಸಿದ ನ್ಯಾಯ ಎಲ್ರಿಗೂ ಅನಿಸ್ಬೇಕು ಅಂತ ಏನಿಲ್ಲ. ಇಲ್ಲಿ ನ್ಯಾಯದ ಬಗ್ಗೆ ನನಗೆ ಹೇಳಕ್ ಬರ್ಬೇಡ ಅತ್ತೆ. ನಿಮ್ ಕೋಪ ನನಗೆ ಅರ್ಥ ಆಗತ್ತೆ, ಆದ್ರೆ ಚಿಕ್ಕತ್ತಿಗೆ ವಿಷಯ ಗೊತ್ತಾದ್ರೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್. ಈ ವಿಷಯ ಇಲ್ಲೇ ಬಿಟ್ಬಿಡಿ ಅತ್ತೆ ಪ್ಲೀಸ್. ಹಾಂ
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೇ ನೋಡ್ತಿದ್ಯಾ ಬಾ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸೀತಾ. ನಿಮ್ಗೆ ಸಿಹಿ ಯಾವತ್ತು ಒಳ್ಳೇದು ಮಾತ್ರ ಆಗ್ಬೇಕು. ನಿಮ್ಮ ನೆನಪಾಗಿ ನನ್ನ ಜೊತೆ ಇಟ್ಕೋತೀನಿ ಸೀತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಅರ್ಧ ಅಂಗಿ ಅರ್ಧರಾತ್ರಿ ಒಬ್ಳೆ ಇಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ರೆ ನಾನ್ ಮಾತ್ರ ಒಳಗಡೆ ನೆಮ್ಮದಿಯಿಂದ ಮಲ್ಕೋಬೋದಾ? ಹಾಗಂತ ನನ್ ಜೊತೆಗೆ ರಾತ್ರಿ ಎಲ್ಲ ನೀವು ಕೂಡ ಇಲ್ಲೇ ಇರ್ತೀರಾ ಏನು? ಇದ್ರೆ ತಪ್ಪೇನಿದೆ? ಸುಮ್ನೆ ಅಂತ ಕೆಲ್ಸ ಎಲ್ಲ ಮಾಡ್ಬೇಡಿ. ಮೊದ್ಲೇ ತುಂಬಾ ಚಳಿ ಇದೆ, ಆಮೇಲೆ ನಿಮಗ್ ಜ್ವರ ಬರುತ್ತೆ. ನಿನಗ್ ಚಳಿ ಇಲ್ವಾ?
ನಿಂಗ್ ಜ್ವರ ಬರಲ್ವಾ? ನನ್ಗಾದ್ರೆ ಅತ್ತೆ ಶಿಕ್ಷೆ ಕೊಟ್ಟಿರೋದಕ್ಕೆ ಇಲ್ಲಿದ್ದೀನಿ. ನೀವಿಲ್ಲಿರೋದಕ್ಕೆ ನಿಮ್ಗ್ಯಾರು ಪರ್ಮಿಷನ್ ಕೊಟ್ರು? ನಿನ್ ಜೊತೆ ಹೀಗಿರೋದಕ್ಕೆ ಪರ್ಮಿಷನ್ ಅವಶ್ಯಕತೆ ಏನಿಲ್ಲ. ನನ್ನ ನಿನ್ನ ಮಧ್ಯೆ ಇರೋ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಸಾಕು. ಏನ್ ಹಾಗ್ ನೋಡ್ತಿದ್ಯಾ? ಒಂದೊಂದ್ಸಲ ನೀವ್ ತುಂಬಾ ಕ್ಯೂಟ್ ಆಗಿ ಕಾಣ್ತೀರ ಗೊತ್ತಾ? ಹೌದಾ? ಅಂದ್ರೆ ಹೇಗಿರ್ತೀನಿ? ಅದು ಹೇಗೆ ಅಂದ್ರೆ, ಆಗಾಗ ನಮ್ ಬಂಟಿ ತರ ಅನ್ನಿಸ್ತೀರ. ಬಂಟಿನ? ಅದ್ಯಾರು? ಓಹೋ, ನಿಮ್ ಊರಲ್ಲಿ ನಿಮ್ ಪಕ್ಕದ ಬೀದಿಲಿ ಇರ್ತಿದ್ರಲ್ಲ ಆ ತಾತನ? ಹೌದು. ಈಗ ಅವ್ರು ಯಾಕೆ ನೆನಪಾದ್ರು? ಅವರು ಕೂಡ ನಿಮ್ ಹಾಗೆ ಯಾರಿಗಾದ್ರೂ ಏನಾದ್ರೂ ಕಷ್ಟ ಅಂದ್ರೆ ತಕ್ಷಣ ಬಂದ್ಬಿಡ್ತಾರೆ. ತಮ್ ಕೈಲಾದಷ್ಟು ಸಹಾಯನ ಅವ್ರು ಮಾಡ್ತಾರೆ. ತಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಪಕ್ಕದಲ್ಲಿರೋರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ನೀನು ಬಂಟಿನಿ ಅಂತಾಯ್ತು. ಬಂಟಿನಿನ್ನ ಅದೇನು? ಬಂಟಿಗೆ ಫೀಮೇಲ್ ವರ್ಷನ್. ನಾನು ಬಂಟಿ ಆದ್ರೆ ನೀನು ಬಂಟಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಟ್ಟೆ ಒಗೆಯುವಾಗ ಕೊಂಚ ಕೋಪ ಕಮ್ಮಿ ಇದ್ದಿದ್ರೆ ಪರ್ಫೆಕ್ಟ್ ಕನಕನ ಕಿಂಡಿ ಆಗಿರೋದು. ಈಗ ಊರ್ ಹೆಬ್ಬಾಗಲಾಗ್ಬಿಟ್ಟಿದೆ. ತಾತ, ನನಗೇನು ಕೋಪ ಬಂದಿರಲಿಲ್ಲ. ತುಂಬಾ ಕೊಳೆ ಆಗಿತ್ತಲ್ಲ, ನೀಟಾಗಿ ಒಗ್ಯೋಣ ಅಂತ ಒಗ್ದೆ. ಏನ್, ನಾನೇನು ಕಬಡ್ಡಿ ಆಡಕ್ ಹೋಗಿದ್ನ ಕೊಳೆ ಆಗೋದಕ್ಕೆ? ಅದೆಲ್ಲ ಏನಲ್ಲ, ನನ್ನ ಮೇಲಿನ ಕೋಪನ ಬನ್ನಿನ ಮೇಲೆ ತೋರಿಸಿದ್ಯಾ, ಅದಕ್ಕೆ ಈ ಪರಿಣಾಮ. ಅಯ್ಯೋ ತಾತ, ಹಾಗೇನಿಲ್ಲ, ಬೈ ಮಿಸ್ಟೇಕ್ ಹರಿದೋಗಿದೆ. ಈಗೇನ್ ಮಾಡ್ಬೇಕು ಅಂತ ಹೇಳು. ಎಂಥೆಂಥ ಲಾಯರ್ಗಳ ಮನೇಲೋ ಪಂಚಾಯತಿ ಮಾಡಿರೋನು ಈ ದತ್ತ. ಇನ್ ಈ ಮನೇನಲ್ಲಿ ಬಿಡ್ತೀನಾ? ಇಲ್ಲೊಂದು ಪಂಚಾಯತಿ ಆಗ್ಲೇಬೇಕು. ಪಂಚಾಯತಿನ? ನನ್ನ ಹೊಸ ಬನೀನ್ ಹರಿದು ಹಾಕಿರೋದಕ್ಕೆ ನಿನಗೆ ಶಿಕ್ಷೆ ಕೊಡ್ಲೇಬೇಕು. ಶಿಕ್ಷೆನ? ನೋಡು, ಶಿಕ್ಷೆ ಅಂತ ಪದ ಕೇಳಿದ ತಕ್ಷಣ ನನ್ ಮಗು ಎಷ್ಟು ಜೋರಾಗಿ ಓದಿತಿದೆ ಗೊತ್ತಾ? ಪ್ರೆಗ್ನೆಂಟ್ ಯಾರಾದ್ರೂ ಶಿಕ್ಷೆ ಕೊಡ್ತಾರ? ಯಾರು ಕೊಡ್ತಾರೋ ಬಿಡ್ತಾರೋ, ಈ ದತ್ತ ಅಂತೂ ಕೊಡ್ತಾನೆ. ಮೊದಲನೇದಾಗಿ ಇನ್ನ ಮೇಲೆ ಒಗೆದಿರೋ ನನ್ನ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿದ ಹಾಗೆ ಮಡಿಚಿಡಬೇಕು. ಅಷ್ಟೇನಾ? ಮಾಡ್ತೀನಿ ಬಿಡು. ಆಮೇಲೆ ದಿನ ಬೆಳಗ್ಗೆ 6 ಗಂಟೆಗೆದ್ದು ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕು. 6 ಗಂಟೆಗ? ತಾತ, ಇದಂತೂ ನನಗ್ ಸಾಧ್ಯನೇ ಇಲ್ಲ. ನಾನು ಅಷ್ಟೆಲ್ಲ ಹೇಳಲ್ಲ, ಬೇರೆ ಏನಾದ್ರೂ ಹೇಳು. ತಾತ, ಅಷ್ಟೆಲ್ಲ ಹೇಳೋದ್ಕಿಂತ ಎಡಿಸ ಊಟ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೇನಿದೆ ಹೇಳಿ? ಪ್ರೆಗ್ನೆಂಟ್ ಬೇರೆ, ಊಟ ಇಲ್ದ ಹೇಗೆ? ಸತ್ಯ ಸಿರಿ, ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣಿಗೆ ಅರ್ಥ ಆಗೋದು ಅನ್ನೋದು ಸತ್ಯ ನೋಡು. ತಾತ, ಬಟ್ಟೆ ಮಡ್ಚಿಡೋ ಟಾಸ್ಕ್ ನನಗ್ ಓಕೆ, ನಾ ಮಾಡ್ತೀನಿ, ಅಷ್ಟೇ ಸಾಕು. ನಿನಗ ಬೇಕಾದ್ದು ಕೊಟ್ಟು ಬಿಟ್ರೆ ಅದು ಶಿಕ್ಷೆ ಆಗತ್ತಾ? ಏ, ಓಡೋದವಳೆ, ನಾ ಹೇಳ್ತೀನಿ ಕೇಳು. ಇನ್ನ ಮೇಲೆ ಪ್ರತಿ ದಿವಸ ನನ್ನ ಕಾಲನ್ನ ಒತ್ತುತ್ತಾ ಇರಬೇಕು. ಅದು
ನಾನು ಸಾಕು ಅನ್ನೋವರೆಗೂ ಒತ್ತತಾ ಇರ್ಬೇಕು. ನಿಮ್ ಕಾಲು ನಾನು ಒತ್ತಬೇಕಾ? ಅದರಲ್ಲೇ ಏನಿದೆ, ಈ ದತ್ತನ ಆಶೀರ್ವಾದನೂ ನಿನಗೆ ಸಿಕ್ಕದ ಹಾಗಾಗತ್ತೆ ಅಲ್ವಾ? ಬೇಕಾಗಿಲ್ಲ, ನನ್ನ ಕೈಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಏಯ್, ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಸಂಧ್ಯಾ, ದೊಡ್ಡವ್ರ ಕಾಲು ಒತ್ತಕ್ ನಿನ್ಗೇನು, ಸುಮ್ನೆ ಒತ್ತು. ನೀ ಸುಮ್ನೆ ಇರ್ತೀರಾ? ಸಂಧ್ಯಾ, ತಾತ ಬೇರೆ ಏನಾದ್ರೂ ಪನಿಷ್ಮೆಂಟ್ ಕೊಟ್ರೆ ಆಮೇಲೆ ನಿನಗೂ ಕಷ್ಟ ಆಗತ್ತೆ, ಒಪ್ಕೊಂಡ್ಬಿಡು. ಚಾನ್ಸೇ ಇಲ್ಲ, ನಾನ್ ಮಾಡಲ್ಲ ತಾತ. ಇದೇ ಮಾತ? ಹೌದು, ಇದೇ ಮಾತು. ಆಗೋಲ್ಲ ಅನ್ನೋ ಹಾಗಿದ್ರೆ ಈ ಕ್ಷಣನೇ ನೀನು ನಿಮ್ಮನೆಗೆ ಹೋಗ್ತಾ ಇರ್ಬೇಕು. ಈಗೇನು, ಬಲಗಾಲ್ ಒತ್ತಲ ಎಡಗಾಲ್ ಒತ್ತಲ? ಹಾಗ ಬದಾರಿಗೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.